हरिओम, ನನ್ನ ಹೆಸರು ಕೃಷ್ಣ ಪಾಟೀಲ್, ನಾಯಂಗ್ಲಜ್ ಉಪಾಸನಾ ಕೇಂದ್ರ, ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ, ರಾಜ್ಯ ಕರ್ನಾಟಕ. ನಾನು ಬಾಪು ಅವರ ಸಾನ್ನಿಧ್ಯದಲ್ಲಿ ಸುಮಾರು 2009 ರಿಂದ ಬಂದಿನಿ. 2009 ರಿಂದ ಇಲ್ಲಿ ತನಕ ಸುಮಾರು ಹಲವಾರು ಅನುಭವಗಳು ಬಂದಿದೆ. ಅದರಗಳನ್ನು ಒಂದು ಶೇರ್ ಮಾಡ್ತೀನಿ. 9 ಜನವರಿ 2021 ನಮ್ಮ ಮನೆ ವಾಸ್ತುಶಾಂತಿ ಆಯಿತು. ಮನೆ ವಾಸ್ತುಶಾಂತಿ ಎಲ್ಲ ಬಾಪು ಕೃಪೆಯಿಂದ ಎಲ್ಲ ಓಕೆ ಆಯಿತು. ಆದ ನಂತರ ನೆಕ್ಸ್ಟ್ ಮನೆಯವರು ಅಂದ್ರೆ ನನಗೆ ಹುಡುಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಎಲ್ಲರೂ ಏನು ಅಂತ ಇದ್ರು, ವಾಸ್ತುಶಾಂತಿ ಆದ್ರೆ ಲಗೇನು ಅಂದ್ರೆ ಹುಡುಗಿ ಅದು ಮ್ಯಾರೇಜ್ ಅದು ಲಗೇ 1 ವರ್ಷ ಇನ್ನೂ ಏನು ಮಾಡೋಕ್ಕೆ ಫಂಕ್ಷನ್ ಅದು ಏನು ಮಾಡೋಕ್ಕೆ ನಡೆಯಂಗಿಲ್ಲ, ಅದಕ್ಕೆ ನೀವು ಲಗೇನೇನು ನೋಡ್ಬೇಕು ಅಂದರು. ನಾ ಅಂದೆ ನೋಡೋನು, ಬಾಪು ಇದ್ದವರು ಏನು ಮಾಡ್ತಾರೋ ಅವರು ಮಾಡ್ತಾರೋ ಆತ ಅಂದೆ. ನೆಕ್ಸ್ಟ್ ಮುಂದೆ 28 ಜೂನ್ 2021 ನಂದು ಮ್ಯಾರೇಜ್ ಆಯ್ತು. ಅದು ಬಾಪು ಕೃಪೆಯಿಂದ ಎಲ್ಲ ಓಕೆ ಮ್ಯಾರೇಜ್ ಆಯ್ತು, ಫಂಕ್ಷನ್ ಒಳಗೆ ಓಕೆ ಆಯ್ತು. ನೆಕ್ಸ್ಟ್ ಮತ್ತೊಂದು ಬಾಪು ಕೃಪೆಯಿಂದ ಬಾಪುನ ನಮಗೊಂದು ಇದು ಅಪಾರ್ಚುನಿಟಿ ಕೊಟ್ಟ. ನಮ್ಮ ಹೊಲ ಸೇದಾರಿ ಒಂದು ಹೊಲ ಅದು ಮಾರಲಿಕ್ಕೆ ತೆಗ್ದಿರು. ಬಟ್ ಅಷ್ಟು ಅಮೌಂಟ್ ಕೊಟ್ಟು ದುಡ್ಡು ಕೊಟ್ಟು ನಾವು ತಗೋದು ಸಾಧ್ಯ ಇಲ್ಲಾಗಿತ್ತು. ಎಲ್ಲರೂ ಅನ್ನಕತ್ರು, ಈಗ ಮದುವೆ ಆಗೈತಿ, ಮನಿನೂ ವಾಸ್ತುಕಾಗೈತಿ, ನೀ ಮತ್ತೆ ಇದು ಸುಮ್ಮನೆ ಇದು ಮಾಡಬೇಡ ಅಂತಂದರು. ರೊಕ್ಕ ಇಲ್ಲ ಏನಿಲ್ಲ. ನಾ ನೀನು ಹುಡುಗನು ಬಾಪು ನಮ್ಮ ಅಪಾರ್ಚುನಿಟಿ ಕೊಡತ್ತಾರು, ಅವರು ಏನಾರ ಹಾದಿ ತೆಗ್ದವರು. ನನಗೆ ಸುಮಾರು ಅಂದ್ರೆ ಆ ಹೊಲದ ದುಡ್ಡದ 1 ಲಕ್ಷ ಕಡಿಮೆ ಇತ್ತು. 2 ದಿನ ನಾ ಎಲ್ಲ ಕಡೆ ತಿರುಗಾಡಿ ಎಲ್ಲ ಇದು ಮಾಡ್ತೀನಿ. ಬಾಪು ಹೇಳಿನ, ಬಾಪು ಹಿಂಗಿನೀಗ 1 ಲಕ್ಷ ರೂಪಾಯಿ ಕಡಿಮೆ ಬೀಳತ್ತವು, ಮತ್ತು ನೀವು ಇದಕ್ಕೆಲ್ಲ ದಾರಿ ಕೊಡ್ರಿ, ಇಲ್ಲಾದ್ರೆ ಅದು ಹೊಲ ನನಗೆ ಬೇಡತ್ತ ಅನ್ನ. ಆದ ನಂತರ ಎರಡನೇ ದಿನ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದ. ಆ ವ್ಯಕ್ತಿ ಅಂದ್ರೆ ನಮ್ಮದು ಒಂದು ಹೊಲ ಮಾಡಿದ್ದ ವ್ಯಕ್ತಿ. ಸೇಮ್ ಬಾಪು ಅಂದ್ರೆ ಅವ್ರ ಅಂದ್ರೆ ಮಿಶಿ ಎಲ್ಲ ಸೇಮ್ ಬಾಪು ಗತಿ ಇದ್ದು ಅವನಾಗಿ ಮನೆಗೆ ಬಂದ. ಮತ್ತು ನಮಗೆ ಅನ್ನಕತ್ತ ಮ್ಯಾರೇಜ್ದಾಗ ಹೇಳಿಲ್ಲ ಏನಿಲ್ಲ, ಹಂಗೆ ಮ್ಯಾರೇಜ್ ಮಾಡ್ಕೊಂಡು. ನಾನು ಸರ್ ಹೇಳಿಲ್ಲ, ಸಾರಿ ರೀ, ಮತ್ತು ಲಾಕ್ಡೌನ್ ಇತ್ತು ಹೇಳಿಲ್ಲ ತಾಯಿ. ಬಂದರು, ಚಾದು ಎಲ್ಲ ಮಾಡ್ರು. ನಾ ಸುಮ್ಮ ಹೇಳಿದೆ, ಹಿಂಗಿನಿಂಗೆ ಒಂದು ಹೊಲ ಇದು ಮಾಡತ್ತಾರು ಮತ್ತು ಅಮೌಂಟ್ ಬೇಕಾಗಿದ್ದವು ಮತ್ತು ಒಂದು ಸ್ವಲ್ಪ ಆಗ್ತಾವ್ರಿ. ಅವರ ಡೈರೆಕ್ಟ್ಲಿ ಒಂದ ಅಂದ್ರೆ ಸ್ಟಾರ್ಟಿಂಗ, ನಿನಗೆ ಎಷ್ಟು ಬೇಕು ಹೇಳು, ಅಷ್ಟು ನಾ ಕೊಡ್ತೀನಿ, ನಾಳಿಂದ ಹೇಳ್ತೀನಿ, ಮತ್ತು ನಾಳೆ ಮನೆಗೆ ಬಾ ಮತ್ತು ಅಮೌಂಟ್ ತೊಗೊಂಡು ಹೋಗುತ್ತಾ ಅಂದರು. ಅಂದರೆ ಹೇಳೋ ತಾತ್ಪರ್ಯ ಅಂದ್ರೆ ನಾ ಮನುಷ್ಯನಾಗ ಹೇಳ್ತಿದ್ನಿ, ಆ ಬಾಪು ಏನರೇ ಮಾಡು, ಇಲ್ಲಾದ್ರೆ ಅದು ಹೊಲ ನನಗೆ ಬೇಡ, ಇಲ್ಲಾದ್ರೆ ನೀನು ಏನರ ದಾರಿ ತೆಗಿಯತ್ತ. ಆವಾಗ ಅವ್ರ ವ್ಯಕ್ತಿ ಬಂದು ಅವರು ಹೇಳಿರು, ನಿನಗೆ ಎಷ್ಟು ಬೇಕಷ್ಟು ಅಮೌಂಟ್ ಕೊಡ್ತೀನಿ, ಮತ್ತು ನೀ ಅದು ಕೆಲಸ ಚಲೋ ಮಾಡತ್ತಿ ಮಾಡ್ಕೋ. ಅದು ಬೇರೆದವ್ರು ಏನಾರ ಹೇಳ್ತಾರು ಅಂದ್ರೆ ಮನೆ ವಾಸ್ತುಕಾದಂದ್ರೆ ಮದುವೆ ಮಾಡೋದಿಲ್ಲ, ಮದುವೆ ಮಾಡ್ತಂದ್ರೆ ಹೊಲ ತೊಗೋದಿಲ್ಲ ಏನಿಲ್ಲ, ದೇವ್ರ ಮೇಲೆ ಭಾರ ಹಾಕು, ನೀನು ಯಾವ ದೇವ್ರ ರೀತಿ ಅದ್ರ ಮೇಲೆ ಭಾರ ಹಾಕು, ಮತ್ತು ನೀ ಕೆಲಸ ನಾಳೆ ಬಾ, ರೊಕ್ಕ ತೊಗೊಂಡು ಹೋಗು ಮತ್ತು ಸ್ಟಾರ್ಟ್ ಮಾಡ್ತಂದ್ರು. ಅಂದ್ರೆ ಇದೆಲ್ಲ 3 ನಂದು ಫಂಕ್ಷನ್ ಎಲ್ಲ ಆಗಿದ್ದಂದ್ರೆ ಬಾಪುನಿಂದ ಆಗಿತ್ತು. ಬಾಪು ಇದ್ದ ಅಂತಲೇ ಎಲ್ಲ ಆಯಿತು. ಬಾಪುನಿಂದನೇ ಎಲ್ಲ, ಬಾಪು ಸಾನಿದಿಂದ ನಾವು ಈಗಾಗಲೇ ಇದ್ದೀವಿ, ಇನ್ನು ಮುಂದೆ ಭೀ ಇರ್ತೀವಿ. हरिओम श्रीराम अंबद नाथ संहिता.